ಇಡೀ ಗ್ರಾಮದ ಜನರೇ ಗುಳೆ ಹೋಗ್ಬಿಟ್ಟಿದ್ದಾರೆ ಏನು ಕಾರಣ ನಿಮ್ಗೆಲ್ರಿಗೂ ಗೊತ್ತಿರುವಂಥದ್ದೇ ರಾಜ್ಯದಲ್ಲಿ ಇರುವಂತ ಇನ್ನೂರ ಇಪ್ಪತ್ ಮೂರು ತಾಲೂಕುಗಳು ಬರಪೀಡಿತ ಅನ್ನುವಂಥದ್ದು ಈಗ ಆಲ್ರೆಡಿ ಸರ್ಕಾರ ಘೋಷಣೆ ಮಾಡಿರುವಂಥದ್ದು ಆ ರೀತಿಯಾದಂಥ ಅಂದ್ರೆ ನೂರ ಇಪ್ಪತ್ಮೂರು ವರ್ಷಗಳಲ್ಲೇ ಎಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಬರಗಾಲ ನಮ್ಮ ರಾಜ್ಯದಲ್ಲಿ ತಾಂಡವ ಇದೆ ಸರ್ಕಾರದ ಗ್ಯಾರಂಟಿಗಳ ನಡುವೆನೂ ಕೂಡ ಗುಳೆ ಹೋಗ್ತಾ ಇದ್ದಾರೆ ಅಂದ್ರೆ ಎಂತಹ ಸಂದಿಗ್ಧ ಪರಿಸ್ಥಿತಿ ಇದೆ ರಾಜ್ಯದಲ್ಲಿ ಅನ್ನುವಂಥದ್ದನ್ನು ಗಮನಿಸಬಹುದು ದುಡಿಯೋ ಕೈಗಳಿಗೆ ಕೆಲಸ ಇಲ್ಲದೆ ಪರದಾಟ ಕೆಲಸಕ್ಕಾಗಿ ಊರಿಗೆ ಬೀಗ ಹಾಕಿ ಹೊರಟಿದ್ದಾರೆ ಜನ ಬಿಕಾಸ್ ಇಲ್ಲಿರುವಂತಹ ಜನಪ್ರತಿನಿಧಿಗಳು ನಾಲಾಯ್ಕನ್ನುವಂತ ಮಾತುಗಳನ್ನು ಆಗ್ತಾ ಮಾತನಾಡ್ತಾ ಇದಾರೆ ಆ ಗ್ರಾಮದ ಜನ ಬಿಕಾಸ್ ಇಲ್ಲಿ ಒಂದ್ ಕಡೆ ಕೇಂದ್ರ ಸರ್ಕಾರದ ಮೇಲೆ ತಾಕ್ತಾರೆ ಶಾಸಕರುಗಳು ಇಲ್ಲಿ ಎಂ ಪಿಗಳನ್ನು ಕೇಳಿದ್ರೆ ರಾಜ್ಯ ಸರ್ಕಾರ ಕೊಡಬೇಕು ಅಂತಾರೆ ಪರಿಹಾರ ಕೊಡ್ಸೋರು ಯಾರು ಮುಂದಕ್ಕೆ ಬರ್ತಾ ಇಲ್ಲ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ರಾಮಾಪುರ ತಾಂಡ ರಾಮಪುರ ತಾಂಡದಲ್ಲಿ ಐನೂರ ಐವತ್ತು ಜನಸಂಖ್ಯೆ ಇದೆ ಸದ್ಯ ಗ್ರಾಮದಲ್ಲಿ ಇರೋದು ಕೇವಲ ನಲವತ್ತರಿಂದ ಐವತ್ತು ಜನ ಮಾತ್ರ ಅವರು ಯಾಕಿದ್ದಾರೆ ಮನೆ ನೋಡ್ಕೊಳಕಿದ್ದಾರೆ ಮನೆಗೆ ಒಬ್ಬೊಬ್ರು ಕಾವಲುಗಾರರು ಅನ್ನುವ ರೀತಿಯಲ್ಲಿ ಇದ್ದಾರೆ ಇನ್ನು ಉಳ್ದಂಥವ್ರು ಎಲ್ಲರೂ ಕೂಡ ದುಡಿಯುವಂಥವ್ರು ಬೇರೆ ಬೇರೆ ಕಡೆ ಹೋಗಿ ದುಡಿತಾ ಇದ್ದಾರೆ ಕೈ ಕೊಟ್ಟ ಮಳೆ ಒಣಗಿದ ಬೆಳೆ ಭೀಕರ ಬರಗಾಲ ವೃದ್ಧರು ವಿಕಲಾಂಗರು ಮಕ್ಕಳನ್ನ ಬಿಟ್ಟು ಉಳ್ದಂಥವ್ರು ಗುಳೆ ಹೋಗಿದ್ದಾರೆ ಇಲ್ಲಾಂದ್ರೆ ಮಕ್ಕಳನ್ನ ಸಾಕಾಗಬೇಕಲ್ಲ ಸ್ಕೂಲಿಗೆ ಕಳ್ಸಕ್ ಆಗ್ಬೇಕಲ್ಲ ವಿಕಲಾಂಗರಿದ್ದಾರೆ ಅಜ್ರಿದ್ದಾರೆ ಅವ್ರ ಕೈಲಿ ಕೆಲಸ ಆಗಲ್ಲ ಉಳಿದಂಥವರು ಗುಳೆ ಹೋಗಿರುವಂತ ಹಿನ್ನೆಲೆಯಲ್ಲಿ ಶಾಲೆಯಲ್ಲಿ ಮಕ್ಕಳ ಹಾಜರಾತಿಯೂ ಕೂಡ ತೀವ್ರ ಕುಸಿತ ಆಗಿದೆ ಹಿಂಗಿದೆ ಪರಿಸ್ಥಿತಿ ಬೆಳಗಾವಿಯಲ್ಲಿ ಸಾಕಷ್ಟು ಗ್ರಾಮಗಳಲ್ಲಿ ಬೆಳಗಾವಿ ಜಿಲ್ಲೆ ರಾಮಪುರ ತಾಂಡದಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನೋಡ್ಕೋಮಾರಣ ರಾಜ್ಯದಲ್ಲಿ ಈ ಬಾರಿ ಭೀಕರ ಬರ ಆವರಿಸಿದೆ ಬರದ ಛಾಯೆಯಿಂದ ಜನ ತತ್ತರಿಸಿದ್ದಾರೆ ಆದರೆ ರಾಜ್ಯ ಸರ್ಕಾರ ಅನೇಕ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದೆ ಅಂದಾಗಿಯೂ ಕೂಡ ಜನ ಗೂಳೆ ಹೋಗೋದು ತಪ್ಪಿಲ್ಲ ನಾನೀಗ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ರಾಮಾಪುರ ತಾಂಡದಲ್ಲಿದ್ದೇನೆ ನೋಡ್ಬೋದು ಇಡೀ ಗ್ರಾಮ ಇದು ಸಂಪೂರ್ಣವಾಗಿ ಖಾಲಿಯಾಗಿದೆ ಇಲ್ಲಿನ ಜನ ದುಡಿಯೋಕ್ಕೆ ಬೆಳಗಾವಿ ಗೋವಾ ಮುಂಬೈ ಹೀಗೆ ಬೇರೆ ಬೂರು ಊರುಗಳಿಗೆ ಹೋಗಿದ್ದು ಈ ಒಂದು ಗ್ರಾಮದಲ್ಲಿ ಸದ್ಯ ಏನು ಅಂತಂದರೆ ಕೇವಲ ವಯೋವೃದ್ಧರು ಮತ್ತು ಮಕ್ಕಳು ಬಿಟ್ಟರೆ ಬೇರೆ ಯಾರೂ ಕೂಡ ಕಾಣ್ತಾ ಇಲ್ಲ ಮನೆಗಳಿಗೆ ಏನು ಈ ರೀತಿ ಮುಳ್ಳು ತಂತಿಯನ್ನು ಹಾಕಿ ಯಾರು ಹೋಗದಂತೆ ಅದನ್ನು ಏನು ಬಂದೋಬಸ್ತನ್ನು ಮಾಡಿ ಇಲ್ಲಿಂದ ಜನ ನಿರ್ಗಮಿಸಿರ್ತಕ್ಕಂಥದ್ದು ಗ್ರಾಮದ ಮುಖ್ಯ ಅಂದರೆ ದೇವಸ್ಥಾನದ ಬಳಿ ನಾನು ಇರ್ತಕ್ಕಂಥದ್ದು ನೋಡ್ಬೋದು ಬಯಲು ರಂಗ ಮಂದಿರ ಇದೆ ಅನೇಕ ದೇವಸ್ಥಾನಗಳಿದೆ ಈ ಗ್ರಾಮದಲ್ಲಿ ಜನರು ಇದುವರೆಗೂ ಕೂಡ ಯಾರೂ ಜನ ಇಲ್ಲ ಯಾಕಂದರೆ ಸುಮಾರು ಈಗ ಸದ್ಯ ಒಂದು ಐವತ್ತಕ್ಕೆ ಹೆಚ್ಚು ಜನ ಮಾತ್ರ ಈ ಊರಲ್ಲಿರ್ತಕ್ಕಂಥದ್ದು ಬಹುತೇಕ ಮನೆಗಳಿಗೆ ಬೀಗ ಹಾಕಲಾಗಿದೆ ಬಡಾವಣೆಗಳು ಖಾಲಿ ಖಾಲಿಯಾಗಿದೆ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಈ ಬಾರಿ ಮಳೆ ಕೈ ಕೊಟ್ಟಿದ್ದರಿಂದ ಸಾಕಷ್ಟು ಏನು ಬರದ ಛಾಯೆ ಮೂಡಿರ್ತಕ್ಕಂಥದ್ದು ಪ್ರಮುಖವಾಗಿ ಜಿಲ್ಲೆಯ ಹದಿನೈದು ತಾಲೂಕುಗಳಲ್ಲಿ ಈ ಬಾರಿ ಭೀಕರ ಬರ ಇದೆ ಹೀಗಾಗಿ ಊರಲ್ಲಿ ಬಹುತೇಕವಾಗಿ ಎಲ್ಲ ಯುವ ಸಮೂಹ ಮತ್ತೆ ಮಕ್ಕಳು ಕರ್ಕೊಂಡು ಈಗಾಗಲೇ ಬೇರೆ ಊರುಗಳಿಗೆ ಹೋಗಿದ್ದಾರೆ ಈ ಬಗ್ಗೆ ಮಾತಾಡೋಕ್ಕೆ ಊರಿನ ಪ್ರಮುಖರು ನಮ್ಮ ಜೊತೆಗಿದ್ದಾರೆ ಸರ್ ನಿಮ್ಮ ನಿಮ್ಮೂರಾಗ ಎಷ್ಟು ಜನಸಂಖ್ಯೆ ಇದೆ ಎಲ್ಲಿ ಎಲ್ಲಿ ಹೋಗಿದ್ದಾರೆ ದುಡಿಯಾಕೆ ಹೋಗಿದ್ದಾರೆ ಎಲ್ಲ ದುಡಿಯಾಕ್ರೆ ಇಲ್ಲೇ ಕೆಲಸ ಇಲ್ಲ ಇಲ್ಲೇ ಒಂದು ಮುದ್ಕರ ಮುದ್ದು ಬಿಟ್ಟ ಎಲ್ಲಾರುಡ್ಯಾರ ಹೌದ್ರಿ ಏನಿಲ್ಲರೀ ನೀರು ಕೊಟ್ಟಾರ ಅಕ್ಕಿ ಕೊಡ್ತಾರ ಅದ ನಂಗೆ ಸಾಲುದಿಲ್ಲರಲ್ಲ ಅದಕ್ಕೆ ಮಕ್ಕಳ ಮರಿ ಕಟ್ಕೊಂಡು ಎಲ್ಲಿ ಎಲ್ಲಿ ಬೇಕಾದ ದುಡಿಯಾಕೆ ಹೋಗ್ಯಾರ ಅವ್ರ ದಸರಾಕ್ ಒಮ್ಮೆ ಬರ್ತಾರ ಅವ್ರ ಹಾ ವರ್ಷಕ್ಕೆ ಒಮ್ಮೆನೇ ಬರ್ತಾರ ಅವ್ರ ಸರ್ ಏನ್ ನಿಮ್ಮೂರಿನ ಸಮಸ್ಯೆ ಯಾಕೆ ಪ್ರತಿ ವರ್ಷ ಈಗ ಹೋಗುತ್ತಾ ಅಥವಾ ಬರಗಾಲ ಇರೋದ್ರಿಂದ ಹೆಚ್ಚಾಗಿದೆ ಸಂಖ್ಯೆ ಸರ್ ಬರಗಾಲ ಇಲ್ಲದಕ್ಕ ಬರಗಾಲ ಬಾಳ ಬರಗಾಲ ಬಿದ್ದಿದ್ರಿ ಅದಕ್ಕೆ ಎಲ್ಲರೂ ಬರಗಾಲ ಇದ್ದ ಸಂಬಂಧ ಎಲ್ಲಾರು ದುಡಿಯಾಕ್ ಹೋಗಿದಾರ ಸರ್ ಎಲ್ಲಿ ಹೋಗ್ತಾರ ಇಲ್ಲಿ ಬೆಳಗಾವ್ ಗೋವಾಕ ಮತ್ತು ಸ್ವಲ್ಪ ಮಂದಿ ಬೆಂಗ್ಳೂರ್ ಕಾಯ್ತೀರಿ ಯಾಕಂದ್ರೆ ಮಕ್ಳು ಮರಿ ಇಲ್ಲ ಯಾರು ರೀ ಅವ್ರ ಇತ್ತಂದ್ರೆ ಇಲ್ಲ ಇದ್ದಂದ್ರೆ ಊರಾಗ ಇದು ರೀ ಅವರ ದುಡ್ಯಾಕ್ ಹೋದ್ರಂದ್ರೆ ಮಕ್ಳು ನೋಡೋರು ಯಾರು ಇಲ್ರಿಲ್ರಿ ಊರಾಗ ಗ್ರಾಮಸ್ಥರು ಹೇಳೋ ಮಾತು ಈಗ ಈ ಭಾಗದಲ್ಲಿ ನೋಡಬಹುದು ಹೇಗೆ ಮನೆಗಳಿಗೆಲ್ಲವೂ ಕೂಡ ಬೀಗ ಹಾಕಿರ್ತಕ್ಕಂಥದ್ದು ಇಡೀ ಗ್ರಾಮ ಏನಿದೆ ಸಂಪೂರ್ಣವಾಗಿ ಖಾಲಿ ಖಾಲಿ ಹೊಡೆದಿರ್ತಕ್ಕಂಥದ್ದು ಏನು ಭೀಕರ ಬರ ಏನಿದೆ ಇದು ಜನರನ್ನ ಈ ಬಾರಿ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು ಇದು ಪ್ರಾಥಮಿಕ ಶಾಲೆಯಲ್ಲಿ ಅಂದರೆ ಈ ಒಂದು ರಾಮಾಪುರ ತಾಂಡದಲ್ಲಿ ಸುಮಾರು ಆರನೇ ತರಗತಿವರೆಗೂ ವರೆಗೂ ಪ್ರಾಥಮಿಕ ಶಾಲೆ ಇದೆ ಶಾಲೆಯಲ್ಲಿ ಸದ್ಯ ಅಷ್ಟೆಂತೂ ಕೇವಲ ಹನ್ನೆರಡಕ್ಕೆ ತಲುಪಿರ್ತಕ್ಕಂಥದ್ದು ಇದು ರಾಜ್ಯದಲ್ಲಿ ಬರದ ಸ್ಥಿತಿ ಯಾವ ರೀತಿ ಇದೆ ಎಷ್ಟು ಭೀಕರತೆ ಇದೆ ಅಂತಕ್ಕಂಥದ್ದು ಸ್ಪಷ್ಟನ ಚಿತ್ರನ ಸಿಗುತ್ತೆ ಏನು ಗ್ರಾಮೀಣ ಭಾಗದ ಸಮಸ್ಯೆಗಳ ಬಗ್ಗೆ ಕಾಳಜಿ ವಹಿಸಬೇಕಿದೆ ಸುಗಂಧಿ ನ್ಯೂಸ್ ಕನ್ನಡ ಬೆಳಗಾವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ